ಸ್ಯಾಂಡಲ್ವುಡ್ ಸ್ಟಾರ್ಗಳ ಮಾದಕ ಮತ್ತಿನ ಕೇಸ್ನಲ್ಲಿ ಮತ್ತೊಂದು ಕುತ್ತು ಸಿಕ್ಕಿದೆ. ಪ್ರಣಾಮ್ ದೇವರಾಜ್, ದಿಗನ್ ಸೇರಿದಂತೆ 6 ಜನರಿಗೆ ಮತ್ತೆ ನೋಟಿಸ್ ಕೊಡಲಾಗಿದೆ. ಸ್ಯಾಂಡಲ್ವುಡ್ ಸ್ಟಾರ್ಗಳ ಮಾದಕ ಮತ್ತಿನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಣವ್ ದೇವರಾಜ್, ದಿಗನ್ ಸೇರಿ 6 ಜನರಿಗೆ ಮತ್ತೆ ನೋಟಿಸ್ ಕೊಡಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ವಿಚಾರಣೆ ಬೆನ್ನಲ್ಲೇ ರಕ್ತ ಮತ್ತು ಮೂತ್ರ ಪರೀಕ್ಷೆಗೆ ಬರಲು ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ಎರಡನೇ ನೋಟಿಸ್ಗೂ ಕೂಡ ಉತ್ತರವನ್ನ ಕೊಡಲು ಜಯನಗರ ಠಾಣೆಗೆ ಪ್ರಣವ್ ದೇವರಾಜ್ ಬಂದಿದ್ದಾರೆ. ಆದರೆ ನೋಟಿಸ್ಗೆ ಉತ್ತರವನ್ನ ಕೊಡಲಿಕ್ಕೆ ನಟ ದಿಗಂತ ಇನ್ನೂವರೆಗೂ ಕೂಡ ಬಂದಿಲ್ಲ ಅನ್ನುವಂತಹ ಮಾಹಿತಿ. ಆದರೆ ನನಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಬಂದೇ ಇಲ್ಲ ಅಂತ ದಿಗಂತ್ ಕೂಡ ಹೇಳ್ತಾ ಇದ್ದಾರೆ. ಸರ್, ನೋಟಿಸ್ ಬಂದಾದ್ಮೇಲೆ ಬೆಳಗ್ಗೆ ಬಂದಿದ್ವಿ ಎಂಕ್ವೈರಿಗೆ. ಅದಾದ್ಮೇಲೆ ನಮ್ಮ ಡಿ ಸಿ ಪಿ ಸರ್ ಶರಣಪ್ಪ ಅವರು ಮೀಟ್ ಮಾಡಬೇಕಾಯ್ತು. ಸೊ ಬಂದು ಅವ್ರ ಹತ್ರನೂ ಮಾತಾಡಿ ಅಷ್ಟೇ ಸರ್, ಅದು ಬರೀ ಅವ್ರನ್ನ ಮೀಟ್ ಮಾಡಬೇಕಾಯ್ತು ಅಷ್ಟೇ. ಸೊ ಮೀಟ್ ಮಾಡೋಕ್ಕೆ ಬಂದಿದ್ವಿ. ಹೇಳಿಕೆ ಪಡ್ಕೊಂಡ್ರು ಸರ್ ನಿಮ್ಮ ಹತ್ರ? ಸರ್, ಅದೇ ಏನು ನಡೆದಿದೆ ಅಂತ ಹೇಳಿಕೆ ಪಡ್ಕೊಂಡ್ರು ಸರ್ ಅಷ್ಟೇ. ನಮ್ಮ ಸ್ಟೇಟ್ಮೆಂಟ್ ಅವತ್ತು ಏನು ನಡೀತು ಆ ಸ್ಪಾಟಲ್ಲಿ ಅಂತ ತೊಗೊಂಡ್ರು ಸ್ಟೇಟ್ಮೆಂಟು. ಅದು ಬಿಟ್ಟು ಬೇರೆ ಏನಿಲ್ಲ. ಅಣ್ಣನವ್ರಿಗೂ ನೋಟಿಸ್ ಕೊಟ್ಟವ್ರೆ ಅಂತ ಸುದ್ದಿ ಹೇಳಿದ್ವಿ. ಇಲ್ಲ, ಅಣ್ಣಂಗೆ ನೋಟಿಸ್ ಬಂದಿಲ್ಲ ಸರ್. ಅಣ್ಣಂಗೆ ನೋಟಿಸ್ ಬಂದಿಲ್ಲ. ನಾವು ಅಲ್ಲಿ ಹೋಗಿದ್ವಿ, ನಾವು ಪರಿಚಯ ಇದ್ವಿ. ಸೊ ಅದಕ್ಕೆ ನಾವು ಅಲ್ಲಿ ಏನು ನಡೀತಾ ಫೋನ್ ಬಂತಲ್ಲ ನಮಗೆ. ಸೊ ಫ್ರೆಂಡ್ ಏನಾಗಿದೆ, ನಾವು ಅಲ್ಲಿ ಹೋದಾಗ ನಾವು ಹೋಗಿದ್ವಿ ಅಂತ ನಮಗೆ ಸ್ಟೇಟ್ಮೆಂಟ್ ತೊಗೊಂಡಿರೋ ಹೊರತು ಬೇರೆ ಏನೂ ಇಲ್ಲ ಸರ್. ಏನು ಇಲ್ಲ, ಇಲ್ಲ ಸರ್, ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ. ಓಕೆ, ಇದಿಷ್ಟು ಪ್ರಣಮ್ ದೇವರಾಜ್ ಅವರ ಒಂದು ಸ್ಪಷ್ಟನೆ. ನೋಟಿಸ್ ಬಂದಿತ್ತು ಸಹಜವಾಗಿ, ನಾನು ನೋಟಿಸ್ಗೆ ಉತ್ತರ ಕೊಡಲಿಕ್ಕೆ ಹೋಗಿದ್ದೆ, ಬಾಕಿಯಂತೆ ಬೇರೆ ಯಾವುದೇ ವಿಚಾರಣೆಗಳಾಗಿಲ್ಲ. ಅಲ್ಲಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಇದ್ದಿದ್ದರಿಂದ ಯಾತಕ್ಕಾಗಿ ಹೋಗಿದ್ದೆ ಅನ್ನುವಂಥ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಕೊಟ್ಟಿದ್ದೀನಿ, ಆದರೆ ಬೇರೆ ಯಾವುದೇ ರೀತಿಯಾದಂಥ ಒಂದು ವಿಷಯ ಇಲ್ಲ. ಇನ್ನು ನನಗೆ ಕಾಲ್ ಬಂದಿತ್ತು, ಹಾಗಾಗಿ ಆ ಸ್ಥಳಕ್ಕೆ ಹೋಗಿದ್ದೆ. ಆಕ್ಸಿಡೆಂಟ್ ಸಂದರ್ಭದಲ್ಲಿ ನಾನು ಇರಲಿಲ್ಲ. ನನಗೂ ಮತ್ತು ವಿಷ್ಣುಗೂ ಸಂಬಂಧ ಇತ್ತು, ಫ್ರೆಂಡ್ಶಿಪ್ ಇತ್ತು, ಆದರೆ ಈ ಕೇಸ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಪ್ರಣವ್ ಹೇಳ್ತಾ ಇದ್ದಾರೆ. ಮಗದೊಂದು ಕಡೆ ದಿಗಂತ ಸೇರಿದಂತೆ 6 ಜನರಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರಂತೆ. ಎರಡನೇ ನೋಟಿಸ್ಗೂ ಕೂಡ ಇನ್ನೂವರೆಗೂ ಉತ್ತರ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ದಿಗಂತ್ ಹೇಳ್ತಾ ಇದ್ದು. ಈ ಕುರಿತಾಗಿ ಸ್ಪಷ್ಟನೆ ಕೊಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿಗಂತ. ಎಸ್ ದಿಗಂತ, ನಿಮಗೆ ನೋಟಿಸ್ ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಇಲ್ಲಿವರೆಗೂ ಮಾಹಿತಿ ಸಿಗ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ನಿಮಗೆ ನೋಟಿಸ್ ಬಂದಿದೆಯಾ ಇಲ್ವಾ? ಅಂದ್ರೆ ನನಗೆ ನೋಟಿಸ್ ಬಂದಿಲ್ಲ. ನಿಮಗೆ ಬೇರೆ ಚಾನೆಲ್ಗಳಲ್ಲಿ ನನಗೆ ಸಜಾ ಟಿವಿಯಿಂದ ಫೋನ್ ಬಂತು, ಅವ್ರು ಹೇಳಿದ್ರು ಡಿಸಿಪಿ ಅವ್ರು ಈ ತರ ಹೇಳಿದ್ದಾರೆ ನೋಟಿಸ್ ಕಳ್ಸಿಲ್ಲ ಅಂತ ಅವರು ವಿಡಿಯೋ ಪ್ಲೇ ಮಾಡಿ ಹೇಳಿದ್ರು ನನಗೆ. ಸೊ ನಿಮ್ಗೆ ಯಾಕಿಂದ ಈ ಇನ್ಫಾರ್ಮೇಶನ್ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಿಮಗೆ ನೋಟಿಸ್ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಇಲ್ಲ, ಖಂಡಿತ ಬಂದಿಲ್ಲ. ಬಟ್ ನಾನು ಇಷ್ಟೊತ್ತಿಗೆ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅನ್ಕೊಂಡಿದ್ದೆ, ಬಟ್ ನಿಮ್ಗೆ ಇನ್ನೂ ಸಿಕ್ಕಿಲ್ಲ ಅಂದ್ರೆ ದಿಗಂತ, ನಮಗ್ ಸಿಕ್ಕಿರೋ ಮಾಹಿತಿಯ ಪ್ರಕಾರ 2 ನೋಟಿಸ್ ಗಳನ್ನ ನಿಮಗೆ ಕೊಡಲಾಗಿದೆ. ನಿಮಗೆ ಅಂದ್ರೆ ನಿಮ್ಮನ್ನು ಸೇರಿಸಿ 6 ಮಂದಿಗೆ ಕೊಡಲಾಗಿದೆ. ಬಟ್ ಇಲ್ಲಿ ನಾವು ನೀವು ಯಾರು ಕೂಡ ಇದಕ್ಕೆ ಉತ್ತರ ಕೊಟ್ಟಿಲ್ಲ, ಓನ್ಲಿ ಪ್ರಣವ್ ಮಾತ್ರನೇ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದನ್ನ ನಮಗ್ ಸಿಕ್ಕಿರೋದು, ನಾವು ಕೂಡ ಪೊಲೀಸ್ನಿಂದ ಮಾಹಿತಿ ಕಲೆ ಹಾಕಿರೋದು. ರೀಸನ್ ನಾವು ನಿಮಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ನಾನು ಅನ್ಕೋತೀನಿ. ದಿ ಅದರ್ ಥಿಂಗ್ ಇಸ್, ನೀವು ಆ ಲೊಕೇಶನ್ ಅಲ್ಲಿ ಇದ್ರಿ ಅಂತ ನೀವು ಅಂತೀರಿ, ನಾನು ಶೂಟಿಂಗ್ ಅಲ್ಲಿ ಇದ್ದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಬಟ್ ನಿಮ್ಮ ಮೊಬೈಲ್ ಟ್ರೇಸ್ ಔಟ್ ಮಾಡಿದಾಗ ನೆಟ್ವರ್ಕ್ ಅಲ್ಲಿಗೆ ಆ ಸ್ಪಾಟ್ ಅಲ್ಲೇ ಸಿಕ್ಕಿತ್ತು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನೋಟಿಸ್ ಕೊಟ್ಟಿರೋದು ಪೊಲೀಸರು ಹೇಳ್ತಾ ಇರುವಂತ ಮಾಹಿತಿ. ಓಕೆ, ನೀವು ಶೂಟಿಂಗ್ ಅಲ್ಲಿ ಬಿಜಿ ಇರಬಹುದು, ಬಹುಶಃ ನಿಮಗೆ ಅದು ಕೈ ತಲುಪಿಲ್ಲ. ಇಲ್ಲ, ಲಾಸ್ಟ್ 3 ದಿವಸದಿಂದ ನನಗೆ ಶೂಟಿಂಗ್ ಇರಲಿಲ್ಲ, ಹಾಲಿಡೇ ಇರೋದ್ರಿಂದ ಶೂಟ್ ಮಾಡಲ್ಲ ಈಸಿಲಿ. ಸೊ ಅದಕ್ಕೆ ನಾನು ಮನೇಲೇ ಇದ್ದೆ. ಸೊ ಹಾಗಾಗಿ ನೋಟಿಸ್ ಬಂದಿದ್ರೆ ನನಗೆ ಸಿಗ್ತಾ ಇತ್ತು ಅಥವಾ ಬರ್ತಾ ಇದ್ದೆ ಪೊಲೀಸ್ ಸ್ಟೇಷನ್ಗೂ. ಸೊ ಇಲ್ಲಿವರೆಗೂ ನಿಮಗೆ ಪೊಲೀಸರು ವಿಚಾರಣೆಗೆ ಬನ್ನಿ, ಇದಕ್ಕೆ ಏನಾಗಿದೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡಿ ಅಂತ ಯಾವುದೇ ಮಾಹಿತಿ ಪಡ್ಕೊಂಡಿಲ್ಲ? ಇಲ್ಲ, ಖಂಡಿತ ಇಲ್ಲ. ಓಕೆ, ಒಂದು ವೇಳೆ ನೋಟಿಸ್ ಬಂದು ದಿಗಂತ್ ಅವರು ಅವ್ರಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ ಅಂತ ಬಂದಾಗ ಏನ್ ಹೇಳ್ತೀರಿ?
ಅವಾಗ ನಾನಲ್ಲ, ಈಗ ಪ್ರೈಮ್ ಮಿನಿಸ್ಟರ್ ಆ ನೋಟಿಸ್ ಹೋದ್ರೆ ಅವ್ರು ಹೋಗ್ಲೇಬೇಕು, ಕಾನೂನು ಬದ್ಧವಾಗಿ ನಾನು ನಡ್ಕೋತಾ ಇರೋದು. ಸೊ ಆತರ ನೋಟಿಸ್ ಬಂದ್ರೆ ಖಂಡಿತ ಹೋಗ್ತೀನಿ. ಆಲ್ರೈಟ್, ಥ್ಯಾಂಕ್ ಯು ದಿಗಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಓಕೆ, ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಪೊಲೀಸರು ಹೇಳೋ ಪ್ರಕಾರ ಒಟ್ಟು ಪ್ರಣವ್ ಸೇರಿದಂತೆ 6 ಮಂದಿಗೆ 2ನೇ ನೋಟಿಸ್ ಕೊಡಲಾಗಿದೆ ಅಂತ. ಇಲ್ಲಿವರೆಗೂ ಪೊಲೀಸರು ದಿಗಂತ್ಗೆ ನೋಟಿಸನ್ನೇ ಕೊಟ್ಟಿಲ್ಲ, ನೋಟಿಸ್ ನನ್ನ ಕೈ ತಲುಪೇ ಇಲ್ಲ, ಯಾವ ಪೊಲೀಸರು ನನಗೆ ಫೋನೇ ಮಾಡಿಲ್ಲ ಅಂತ ಬಹಳ ಅವರು ವ್ಯಂಗ್ಯವಾಗಿ ಹೇಳುವಂಥದ್ದು, ಅಥವಾ ನನ್ನನ್ನು ಯಾಕೆ ಇದರಲ್ಲಿ ತರ್ತಾ ಇದ್ದೀರಿ ಅನ್ನೋ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೋ ಏನೋ ಗೊತ್ತಿಲ್ಲ, ದಿಗಂತ್ ರಿಯಾಕ್ಷನ್ನೇ ಒಂದು ರೀತಿ ಡಿಫ್ರೆಂಟ್ ಆಗಿತ್ತು. ಹಾಗಿದ್ರೆ ಪೊಲೀಸರು ಅವ್ರಿಗೆ ನೋಟಿಸ್ ಕೊಟ್ಟೇ ಇಲ್ವಾ? ದಿವ್ಯಜ್ಯೋತಿ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ 6 ಜನಕ್ಕೆ ನೋಟಿಸ್ ನೀಡಲಾಗಿದೆ ಅಂತ ಪೊಲೀಸರು ನಮಗೆ ಮಾಹಿತಿ ನೀಡಿರುವಂಥದ್ದು. ಆದರೆ ಈಗಾಗಲೇ ಫಜಲ್ ಮತ್ತು ಏನು ಫೈರೋಜ್ ಅಂತ ಮತ್ತು ಇನ್ನೊಬ್ಬರು ಮತ್ತು ಜುನೈದ್ ಅಂತ ಈಗ ಸದ್ಯಕ್ಕೆ ಇಬ್ಬರು ಮತ್ತು ಪ್ರಜ್ವಲ್ ದೇವರಾಜ್ ಎರಡನೇ ಮಗ, 3 ಜನರ ವಿಚಾರಣೆ ನಡೆದಿದೆ ಅಂತ ಸದ್ಯಕ್ಕೆ ಮಾಹಿತಿ. ಇನ್ನು ಪ್ರಜ್ವಲ್ ದೇವರಾಜ್ ಮಗ, ಎರಡನೇ ಮಗ ಏನಿದ್ರು ಪ್ರಣವ್, ಬೆಳಗ್ಗೆ ಕೂಡ ವಿಚಾರಣೆಗೆ ಹಾಜರಾಗಿದ್ದರು, ಈಗಲೂ ಕೂಡ DCP ಶರಣಪ್ಪ ಮುಂದೆ ವಿಚಾರಣೆ ಹಾಜರಾಗಿರುವಂಥದ್ದು. ಇನ್ನೂ ಸ್ಯಾಂಡಲ್ವುಡ್ನ ಇನ್ನೂ 3 ನಟರಿಗೆ ನೋಟಿಸ್ ಜಾರಿ ನೀಡಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿರುವಂಥದ್ದು. ಆದರೆ ಆ ನಟರು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ನಮಗೆ ಸ್ಪಷ್ಟಪಡಿಸಿಲ್ಲ. ಒಂದು ಮೂಲಗಳ ಪ್ರಕಾರ ಏನು ದಿಗಂತ್ಗೆ ನೋಟಿಸ್ ನೀಡಲಾಗಿದೆ, ಆದರೂ ಕೂಡ ಇಲ್ಲಿವರೆಗೂ ಅವರು ಕಡೆಯಿಂದ ಉತ್ತರ ಬಂದಿಲ್ಲ ಅನ್ನೋ ಮಾಹಿತಿ ಇದೆ. ಆದರೆ ದಿಗಂತ್ ಹೇಳೋ ಪ್ರಕಾರ ನನಗೆ ಯಾವುದು ನೋಟಿಸ್ ಬಂದಿಲ್ಲ ಅಂತ ಹೇಳೋದಂಥದ್ದು ದಿವ್ಯಜ್ಯೋತಿ. ಹಾಗಾಗಿನಷ್ಟೇ ಮತ್ತೆ ಇವತ್ತು 2ನೇ ನೋಟಿಸ್ಗೂ ಉತ್ತರ ನೀಡಿಲ್ಲ ಅಂದಾಗ ಪೊಲೀಸರು ಮುಂದಿನ ಆಕ್ಷನ್ ತಗೋಬೇಕಾಗ್ತದೆ. ಆಗಷ್ಟೇ ದಿಗಂತ್ ಅವ್ರಿಗೆ ಗೊತ್ತಾಗ್ತದೆ ನೋಟಿಸ್ ಬಂದಿತ್ತೋ ಇಲ್ಲೋ ಅನ್ನೋದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ 3 ಟೀಮು ವಿಶೇಷ ತಂಡಗಳು ರಚನೆ ಮಾಡಿ ಗೋವಾ ಮತ್ತು ಹೈದರಾಬಾದು ಚೆನ್ನೈಗೆ ತೆರಳುವಂಥದ್ದು. ಹಾಗಾಗಿ ಶತಾಯಗತಾಯ ಪೊಲೀಸರಿಗೆ ಈಗ ಈ ಕೇಸ್ ಟ್ರೇಸ್ ಮಾಡಲೇಬೇಕು ಅನ್ನೋ ಒತ್ತಡದಲ್ಲಿ ಸಿಲುಕಿರುವಾಗಿ ಏನು ಆರೋಪಿ ಏನು ವಿಷ್ಣು ಏನಿದ್ದಾನೆ, ವಿಷ್ಣುನ ಪತ್ತೆ ಹಚ್ಚಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದಿವ್ಯಜ್ಯೋತಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಉಮೇಶ್.